ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ವಿವಾನ್ ಆಕಾಶ್. ನೀವು ನೋಡ್ತಾ ಇದ್ದೀರಾ A1 ಆಲ್ ಇನ್ ಒನ್ ಚಾನಲ್ ಹಾಗೂ ಫುಡ್ ಮಸ್ತಿ. ಸೊ ಇವತ್ತಿನ ಟಾಪಿಕ್ ಏನಂದರೆ ಮೂರು ಟಾಪಿಕ್ಕು. ಒಂದನೇದು, ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳು ಹೇಗೆ ಗರ್ಭಿಣಿ ಆಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಇಲ್ಲೊಂದು ತುಂಬ ಒಂದು ವಿಚಿತ್ರವಾದ ಒಂದು ಇನ್ಫಾರ್ಮೇಷನ್ ಇದು. ಈಜಿಪ್ಟಲ್ಲಿ ಹೆಣ್ಣು ಮಗಳು ಹೇಗೆ ಪ್ರೆಗ್ನೆಂಟ್ ಗರ್ಭಿಣಿ ಆಗಿದ್ದಾರೆ ಅನ್ನೋದನ್ನು ಇವರು ಎರಡು ಸ್ಟೆಪ್ಪಲ್ಲಿ ಚೆಕ್ ಮಾಡ್ತಾರೆ. ಅದರಲ್ಲೂ ಅಲ್ಲೇ ಗೊತ್ತಾಗುತ್ತೆ ಗಂಡು ಮಗು ಯಾವುದು, ಹೆಣ್ಣು ಮಗು ಯಾವುದು ಅಂತ. ಸೊ ಇಲ್ಲಿ ಇನ್ನೂ ಟೆಕ್ನಾಲಜಿ ಅದು ಬಂದಿಲ್ಲ. ಸೊ ಅವರು ಏನು ಬೇರೆ ಸೈಂಟಿಫಿಕಲಾಗಿ ಏನು ಟೆಕ್ನಾಲಜಿ ಅವರು ಚೆಕ್ ಮಾಡಿಲ್ಲ. ಪುರಾತನ ಕಾಲದಲ್ಲಿ ಯಾವ ರೀತಿ ಇದ್ದರೋ ಇವಾಗ ಕೂಡ ಅದನ್ನೇ ಹಂಗೆ ಚೆಕ್ ಮಾಡ್ತಾವ್ರೆ. ಹೇಗೆ ಹೇಳಬೇಕಂದ್ರೆ, ಗೋಧಿ ಥರ ಇನ್ನೊಂದು ಬರುತ್ತೆ, ಅದನ್ನು ಇಂಗ್ಲೀಷಲ್ಲಿ ಬಾರ್ಲಿ ಅಂತಾರೆ, ಅದನ್ನು ಗೋಧಿ ಥರ ಇರುತ್ತೆ. ಹೆಣ್ಣು ಹುಡುಗಿರ ಒಂದು ಯೂರಿನಲ್ಲಿ ಗೋಧಿ ಮೇಲೆ ಯೂರಿನ್ ಮಾಡಿದ್ರೆ, ಅದು ಸಪೋಸ್ ಗೋಧಿ ಏನಾದರೆ ಬೆಳೆದ್ರೆ ಹೆಣ್ಣು ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ಅದೇ ಬಾರ್ಲೆ ಮೇಲೆ ಯೂರಿನ್ ಮಾಡಿದ್ರೆ ಅದೇನಾದರೆ ಬೆಳೆದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಸಪೋಸ್ ಎರಡೂ ಅವ್ರು ಯೂರಿನ್ ಮಾಡಿನೂ ಅದು ಎರಡೂ ಬೆಳೆದಿಲ್ಲ ಅಂದರೆ ಅವರು ಪ್ರೆಗ್ನೆಂಟೇ ಆಗಿಲ್ಲ ಅನ್ನೋದನ್ನು ಖಚಿತ ಮಾಡ್ತಾರೆ. ಸೊ ಇದು ಒಂದು ವಿಚಿತ್ರವಾದ ಒಂದು ಇನ್ಫಾರ್ಮೇಷನ್ ಆಗಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಹೇಳೋಣ ಅಂತ ಬಂದೆ. ಸೊ ಎರಡನೇದಾಗಿ ಇರುವೆ ಎಲ್ರಿಗೂ ಗೊತ್ತು. ನಾವು ಚಿಕ್ಕ ವಯಸ್ಸಿಂದ ದೊಡ್ಡವ್ರಿಗೂ ಎಲ್ಲರಿಗೂ ಗೊತ್ತು ಇರುವೆ ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ, ಸಣ್ಣದು ದೊಡ್ಡದು ಎಲ್ಲ. ಬಟ್ ಇದೇ ಇರುವೆನ ಸೈಂಟಿಫಿಕಲಿ ಒಬ್ಬರು ತುಂಬ ಝೂಮ್ ಮಾಡಿ ಕ್ಲಿಯರ್ ಪಿಕ್ಚರ್, ಅದು ಫೇಸ್ನ ಕಂಡುಹಿಡಿಬೇಕು ಯಾವ ರೀತಿ ಇರುತ್ತೆ ಡಿಸೈನ್ ಅಂತ ಚೆಕ್ ಮಾಡಿ ನೋಡಿದಾಗ, ನೋಡಿ ನೀವು ನೋಡ್ತಾ ಇದ್ದೀರಾ ಇದೇ ಇರುವೆನೇ. ನೀವು ಪ್ರತಿ ದಿವಸ ನೋಡೋ ಇರುವೆನೇ ಬೇರೆ ಯಾವ ಕ್ರಿಯೇಚರೂ ಅಲ್ಲ, ಬೇರೆ ಯಾವ ಪ್ರಾಣಿನೂ ಅಲ್ಲ. ಇದನ್ನು ನೋಡಿದ್ರೆ ಬೇರೆ ಯಾವುದೋ ಒಂದು ಡಿಫ್ರೆಂಟ್ ಬೇರೆ ಎಲ್ಲೋ ಪ್ಲ್ಯಾನೆಟಿಂದ ಬಂದುಬಿಡ್ತು ಅಂತ ಎಲ್ರಿಗೂ ಅನಿಸುತ್ತೆ. ಬಟ್ ಅದಲ್ಲ, ಇದು ಬಂದು ಇರುವೆ. ಇದನ್ನು ಝೂಮ್ ಮಾಡಿ ನೋಡಿದಾಗ ಅದರ ಫೇಸು ಹೀಗೆ ಇರುತ್ತೆ ಅನ್ನೋದನ್ನು, ಇದು ಎರಡನೇ ಸಂಗತಿಯಾಗಿರುತ್ತೆ. ಮೂರನೇದು, ನಾವೇನು ಪ್ರತಿ ದಿವಸ ಸಂಜೆ 6:30-7 ಗಂಟೆ ಆದಮೇಲೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಕಡೆ ಇರುತ್ತೆ ಅಲ್ವಾ. ಸೊ ಸ್ಟ್ರೀಟ್ ಲೈಟ್ಸ್ ಇಲ್ಲಾಂದರೆ ಅಲ್ಲಿ ಬರೇ ಕತ್ಲೆ ಇರುತ್ತೆ. ಸೊ ಸ್ಟ್ರೀಟ್ ಲೈಟ್ಸ್ ಫಸ್ಟು ಇಂಡಿಯಾ ಅಲ್ಲಿ ಎಲ್ಲಿ ಕಂಡುಹಿಡಿದ್ರು, ಎಲ್ಲಿ ಅವರು ಸ್ಥಾಪನೆ ಮಾಡಿದ್ರು? ಬ್ಯಾಂಗ್ಳೂರಲ್ಲಿ 1905 ನಮ್ಮ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಫಸ್ಟು ಸ್ಟ್ರೀಟ್ ಲೈಟ್ಸ್. ಇಂಡಿಯಾದಲ್ಲಿ ಫಸ್ಟು ಸ್ಟ್ರೀಟ್ ಲೈಟ್ ನಮ್ಮ ಬ್ಯಾಂಗ್ಳೂರಲ್ಲಿ 1905 ಸ್ಟ್ರೀಟ್ ಲೈಟ್ಸ್ನ ಕಂಡುಹಿಡಿದು ನಮ್ಮ ಬ್ಯಾಂಗ್ಳೂರಲ್ಲಿ ಹಾಕ್ತಾರೆ. ಸೊ ಇದು ಮೂರನೇ ಸಂಗತಿಯಾಗಿರುತ್ತೆ. ಸೊ ಇದೇ ರೀತಿ ಪ್ರತಿ ದಿವಸ ಆಗಿಲ್ಲ ಅಂದ್ರೂ ಆ್ಯಕ್ಟಿವ್ ಆಗಿರೋ ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ. ಸೊ ನಿಮ್ಮ ಒಂದು ಸಪೋರ್ಟ್, ಸಹಕಾರ, ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ, ನಂದು ಫುಡ್ ಮಸ್ತಿ ಚಾನಲ್ನೂ ಇದೆ. ಸೊ ಅದನ್ನು ಸಹ ನೀವು ಸಪೋರ್ಟ್ ಮಾಡಬೇಕು. ಸೊ ಇದರಲ್ಲಿ ಏನು ಪೋಸ್ಟ್ ಮಾಡ್ತೀನೋ ಅದರಲ್ಲೂ ಸಹ ಪೋಸ್ಟ್ ಮಾಡ್ತೀನಿ. ಸೊ ಎರಡೂ ಒಂದೇ, ಇದು ಬೇರೆ ಅಲ್ಲ ಅದು ಬೇರೆ ಅಲ್ಲ. ಸೊ ಎರಡನ್ನೂ ಸಪೋರ್ಟ್ ಮಾಡ್ತೀನಿ ಅಂತ ನಾನು ನಂಬ್ತೀನಿ. ಸೊ ಅಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಾ ಹೇವನ್ ಆಲ್ ಇನ್ ಒನ್ ಚಾನಲ್ ಮತ್ತು ಫುಡ್ ಮಸ್ತಿ. ನಾನು ನಿಮ್ಮ ವಿವಾನ್ ಆಕಾಶ್. ಬಾಯ್ ಅಂತ ಮಾಸ್. ಜೈ ಹಿಂದ್.